ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೋಡ್ತಿರ್ಬೋದು, ನಿನ್ನೆ ಅದೇ ಶೋರೂಮ್ ಅಲ್ಲೊಂದು ಶೋರೂಮ್ ಸಾಗರ್ ಆಟೋ ಕನ್ಸಲ್ಟೆನ್ಸ್ ಅಂತ ಟೂ ವೀಲರ್ ಶೋರೂಮ್ ಒಂದು ಮಾಡಿದ್ವಿ. ಸೊ ನೋಡ್ತಿರ್ಬೋದು ಇದೇ ಶೋರೂಮು, ಇಲ್ಲೊಂದು ಟೂ ವೀಲರ್ ಶೋರೂಮ್ ಇದೆ ಆ್ಯಕ್ಚುಲಿ. ಸೊ ಇದು ರಿನೋವೇಷನ್ ಆಗ್ತಿದೆ, ಅದಕ್ಕೆ ಬೋರ್ಡ್ ಎಲ್ಲ ಇನ್ನೂ ಹಾಕಿಲ್ಲ, ಎಲ್ಲ ಫುಲ್ ಇದೆಲ್ಲ ರಿನೋವೇಷನ್ ಎಲ್ಲ ಮಾಡ್ತಿದ್ದಾರೆ. ಸೊ ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 10,000 ಸ್ಟಾರ್ಟ್ ಆಗುತ್ತೆ. 10,000 ನಿಮಗೆ ಇಲ್ಲೆಲ್ಲ ಗಾಡಿ ಎಲ್ಲ ನೋಡ್ತಿರ್ಬೋದು ನೀವು, ಈ ರೇಂಜಲ್ಲಿ ಇರೋದೆಲ್ಲ 10,000 ರಿಂದ 18,000 ತನಕ ಇರುತ್ತೆ. ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನು ಚೂಸ್ ಮಾಡ್ಕೊಬೋದು. ಇಲ್ಲಿ ಪಲ್ಸರ್ 150 ಇದೆ, TVS ಇದೆ, ಮತ್ತು ಪಲ್ಸರ್ 150, ಎಷ್ಟೊಂದು ಪಲ್ಸರ್ 150ಗಳಿದೆ, ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಸೊ ನೋಡ್ಕೊಬೋದು ಇಲ್ಲೆಲ್ಲ ತುಂಬ ಚೆನ್ನಾಗಿರೋ ಗಾಡಿ ಇದೆ. 10,000 ರಿಂದ 18,000 ತನಕ ಈ ಗಾಡಿ ಇದೆ. ಇವಾಗ ನಿಮ್ಗೆ ಯಾವ ಗಾಡಿ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸರ್ ಇದು ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ನಮಸ್ಕಾರ ಪವನ್ ಸರ್. ಎಲ್ಲ ಕಂಡೀಷನ್ ಎಲ್ಲ ತುಂಬ ಚೆನ್ನಾಗಿದೆ. ಹಾಂ, ಪ್ರತಿಯೊಂದು ಯಾವ್ದಾದ್ರು ಗಾಡಿಗಳು ಸರ್, ಇದೆಲ್ಲ ಏನು ಗೊತ್ತಾ, 2 ಇಯರ್ಸ್ 3 ಇಯರ್ಸ್ನ ನಿಂತಿರೋ ಗಾಡಿಗಳು. ಓಕೆ. ಸೊ ಅದೇ ಈ ಬಜೆಟ್ ರೇಂಜಲ್ಲಿ ನೋಡ್ತಿರೋರ್ಗೆ ಈ ಗಾಡಿ, ಈ ಬಜೆಟ್ ಅಂದ್ರೆ 10 to 18,000 ವರೆಗೂ ಶುರು ಆಗುತ್ತೆ. 10 to 18 ವರೆಗೂ ಈ ಗಾಡಿಗಳೆಲ್ಲ ನೀವು ನೋಡ್ಬೋದು. ಹೌದೌದು, ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ಸರ್ವಿಸಿಂಗ್ ಪಾಲಿಸಿಂಗ್ ಎಲ್ಲ ಮಾಡ್ಬೇಕಾಗ್ತದೆ, ಸರ್ವಿಸಿಂಗ್ ಎಲ್ಲ ಕ್ಲೀನ್, ನೀಟ್ ಎಲ್ಲ ಕ್ಲೀನ್ ಆಗುತ್ತೆ ಅದೆಲ್ಲ. ಓಕೆ ಸರ್, ಫಸ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ 220 ಡೀಟೇಲ್ಸ್ ಹೇಳಿ ಸರ್. ಸರ್ ಬಜಾಜ್ ಪಲ್ಸರ್ 220 cc, 2018 ಮಾಡೆಲ್ ಇದು, 2013 ಮಾಡೆಲ್, 2013 ಸಿಂಗಲ್ ಓನರ್ ಗಾಡಿ, ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ, ಎಷ್ಟು ಸರ್ ಕೋಟ್ ಮಾಡ್ತಿರೋ ಪ್ರೈಸ್? ಸರ್ ಇದು ಫೈನಲ್ ಒಂದು 45,000 ರುಪೀಸ್ ಆಗುತ್ತೆ ಸರ್. 45,000 ಫೈನಲ್ ಆಗುತ್ತೆ. 220 ಸೂಪರ್ ಆಗಿದೆ ಕಂಡೀಷನ್, ಬ್ಲಾಕ್ ಕಲರ್. ನೆಕ್ಸ್ಟ್ ಇನ್ನೊಂದು 220 ಇದೆ, ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ 2012 ಸಿಂಗಲ್ ಓನರ್, ಎರಡು ಹೊಸ ಟೈರು, ಗಾಡಿ ಬಹಳ ಚೆನ್ನಾಗಿದೆ. ಓಕೆ, ಇದು ಫೈನಲ್ ಒಂದು 42,000 ರುಪೀಸ್ ಆಗುತ್ತೆ ಸರ್. ಇದು ನಿಮ್ ಚಾನಲ್ ಮುಖಾಂತರ ಯಾರು ಬರ್ತಾರೆ, ಒಂದು ಸರ್ವಿಸ್, ಒಂದು ಪಾಲಿಶ್, 6 ಮಂತ್ಸ್ ಇಂಜಿನ್, ಗೇರ್ ಬಾಕ್ಸ್, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಒಂದು ಫ್ರೀ, ಹೆಲ್ಮೆಟ್ ಎಲ್ಲ ಕೊಟ್ಟಿವಿ ಸರ್. ನಿಮ್ ಚಾನಲ್ ಮುಖಾಂತರ ಯಾವ ಪವನ್ ಟ್ಯಾಕ್ಸ್ ವಿಡಿಯೋ ಯಾರು ಬರ್ತಾರೆ, ಲೈಕ್ ಮಾಡಿ ಬಂದಿದ್ರೆ ಲೈಕ್ ಮಾಡ್ಬೇಕು. ಓಕೆ ಓಕೆ ಸರ್. ಫೈನ್. ನೆಕ್ಸ್ಟ್ ಒಂದು ಇನ್ನೊಂದು ಯಾವ್ದು ಸರ್ ಇದು? ಮಹೇಂದ್ರ ಸೆಂಚುರಿಯಾ. ಓಕೆ, ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. 2017 ಮಾಡೆಲ್ ಇದು, ಸಿಂಗಲ್ ಓನರ್, ಮ್ಯಾಗ್ವೀಲ್, ಡಿಜಿಟಲ್ ಮೀಟರ್, ರಿಮೋಟ್ ಕಂಟ್ರೋಲ್ ಬರುತ್ತೆ, ಡಿಜಿಟಲ್ ಮೀಟರ್ ಬರುತ್ತೆ ಗಾಡಿ. ಇದು ಬಹಳ ಚೆನ್ನಾಗಿದೆ ಸರ್, ಸಿಂಗಲ್ ಓನರ್. ಇದು ಫೈನಲ್ ಆಗಿ ನಿಮ್ಗೆ ಒಂದು 35,000 ರೂಪಾಯಿ, ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಆಗಿ 35,000 ರೂಪಾಯಿ ಆಗುತ್ತೆ. 35,000. ಮೈಲೇಜ್ ಎಷ್ಟು ಬರ್ಬೋದು ಸರ್ ಗಾಡಿ ಸರ್? ಇದು ಫೈನಲ್ ಮೈಲೇಜ್ ಬರುತ್ತೆ, ಒಂದು 60 ಬರುತ್ತೆ ಸರ್, 60 ಬರುತ್ತೆ ಸರ್ ಮೈಲೇಜ್. ಮೈಲೇಜ್ ಸೂಪರ್. ಓಕೆ, 60 ಬರುತ್ತೆ ಮೈಲೇಜ್, ಸಕ್ಕತ್ತಾಗಿದೆ ಗಾಡಿನು. ಬಿಲ್ಡ್ ಕ್ವಾಲಿಟಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು NS 200 ಇದೆ, ಸ್ಟಿಕ್ಕರಿಂಗ್ ಎಲ್ಲ ಮಾಡಿ ಸಕ್ಕತ್ತ ಕಾಣಿಸ್ತಿದೆ. ಇದರ ಡೀಟೇಲ್ಸ್ ಹೇಳಿ ಸರ್. 2018 ಮಾಡೋದು ಸರ್ ಅದು. ಹಾಂ, ಸಿಂಗಲ್ ಓನರ್ ವೆಹಿಕಲ್. ಓಕೆ, 17,000 ಓಡಿದೆ ಸರ್ ಇದು. ಹಾಂ, 17,000 ಕಿಲೋಮೀಟರ್ಸ್ ಓಡಿದೆ, ಗಾಡಿ ಮಾತ್ರ ಭಾಳ ಚೆನ್ನಾಗಿದೆ. ಹೌದು. ಓಕೆ, ಎಷ್ಟು ಪ್ರೈಸ್ ಹೇಳ್ತಿರೋದು ಸರ್? ಸರ್ ಇದು ನಿಮ್ಮ ಚಾನಲ್ ಮುಖಾಂತರ ಬಂದರೆ ಫೈನಲ್ ಆಗಿದೆ ಒಂದು 78,000 ರುಪೀಸ್ ಆಗುತ್ತೆ. 78,000 ಆಗುತ್ತೆ ಫೈನಲ್, 78,000. ಓಕೆ, ಇಲ್ಲಿ ಎಲ್ಲ ನೋಡ್ತಿರ್ಬೋದು ಫೈನಲ್ ಪ್ರೈಸ್, ಇಲ್ಲಿ ಯಾವುದು ನೆಗೋಸಿಯೇಷನ್ಸ್ ಎಲ್ಲ ಆಗಲ್ಲ, ನಿಮಗೆ ಫೈನಲ್ ಪ್ರೈಸ್ ಬರುತ್ತೆ. ನೆಕ್ಸ್ಟ್ ಒಂದು R15 ಇದೆ, ಇದು ಡೀಟೇಲ್ಸ್. ಸರ್ 2014 ಮಾಡೋದು ಸರ್ ಇದು. ಹಾಂ, ಇದೊಂದು ಸರ್ವಿಸ್ ಪಾಲಿಶ್ ಎಲ್ಲ ಮಾಡ್ಬೇಕು, ಮಾಡ್ಕೊಳ್ಳೋಣ ಸರ್ ಇದೆಲ್ಲ. ಓಕೆ ಓಕೆ, ಡಬಲ್ ಕಲರ್, ಬ್ಲ್ಯಾಕ್, ಬ್ಲೂ ವಿತ್ ವೈಟ್, ಇದನ್ನು ಗಾಡಿ ಬಹಳ ಚೆನ್ನಾಗಿದೆ. ಇದು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 65,000 ರೂಪಾಯಿ ಆಗುತ್ತೆ. 65,000 ಫೈನಲ್ ಆಗುತ್ತೆ. ಓಕೆ ಸೂಪರ್. ನೆಕ್ಸ್ಟ್ ಒಂದು ಕರಿಷ್ಮಾ ಇದೆ, ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2017 ಮಾಡಲ್ ಇದು. ಹಾಂ, ಇದು 21,000 ಕಿಲೋಮೀಟರ್ ಓಡಿದೆ, ಗಾಡಿ ಮಾತ್ರ ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. 2017 ಮಾಡಲ್. ಎಷ್ಟು ಸರ್ ಇದು? ಇದು ಬಂದು ನಿಮ್ ಚಾನಲ್ ಮುಖಾಂತರ ಬಂದ್ರೆ ನಿಮಗೆ 58,000 ಫೈನಲ್ ಕೊಟ್ಬಿಡ್ತೀವಿ ಸರ್. 58,000 ಫೈನಲ್ ಸಿಗುತ್ತೆ. ಕರಿಸ್ತಮಾ ಝೆಡ್ 2017 ಮಾಡೆಲ್. 17 ಮಾಡೆಲ್ ಅದು ನೋಡ್ತಿರ್ಬೋದು. ನೆಕ್ಸ್ಟ್ RC, RC 200 cc 2015 ಮಾಡೆಲ್, ಸಿಂಗಲ್ ಓನರ್, ಇದು ಬಹಳ ಚೆನ್ನಾಗಿದೆ. 20,000 ಕಿಲೋಮೀಟರ್ ಓಡಿದೆ. 20,000 ಜೆನ್ಯೂನ್ ಕಿಲೋಮೀಟರ್. 20,000 ಜೆನ್ಯೂನ್ ಕಿಲೋಮೀಟರ್ ಓಡಿದೆ. ಓಕೆ, ಇದು ಪ್ರೈಸ್ ಎಷ್ಟು ಸರ್ ಇದು ಹೇಳ್ತಿರೋದು? ಸರ್ ಇದು ನಿಮ್ ಚಾನಲ್ ಮುಖಾಂತರ ಬಂದ್ರೆ ಫೈನಲ್ ಆಗಿ 1,20,000 ರುಪೀಸ್ ಕೊಡ್ತೀವಿ ಸರ್. 1,20,000 ರುಪೀಸ್ ಕೊಡ್ತೀವಿ ಫೈನಲ್ ಆಗಿ. 20,000 ನಿಮ್ಗೆ ಆರ್ಸಿ ಸಿಗುತ್ತೆ, ಸೂಪರ್. ಇದು 2015 ಅಲ್ಲಿ ಮೇಕ್ ಇಡ್, ಇದು ಲೇಟೆಸ್ಟ್. ಓಕೆ ಓಕೆ ಓಕೆ, ವೈಟ್ ವಿತ್ ಆರೆಂಜ್, ಎಲ್ಲ ಗ್ರಾಫಿಕ್ ಸ್ಟಿಕ್ಕರಿಂಗ್ ಎಲ್ಲ ಇದೆ ನೋಡ್ಕೊಳ್ಳಿ. 2015 ಮಾಡೋದು, ಸಿಂಗಲ್ ಓನರ್, 1,20,000 ರುಪೀಸ್ ಆಗುತ್ತೆ. ಇದು ಫ್ಯಾನ್ಸಿ ನಂಬರ್, 7474 ಗಾಡಿ ನಂಬರ್. ಓಕೆ, 7474 ಗಾಡಿ ನಂಬರ್ ಕೂಡ ಸಕ್ಕತ್ತಾಗಿದೆ. ನೆಕ್ಸ್ಟ್ ಒಂದು ಪಲ್ಸರ್ 150 ಇದೆ, ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ 2013 ಸಿಂಗಲ್ ಓನರ್, 18,000 ಕಿಲೋಮೀಟರ್ಸ್ ಓಡಿದೆ. ಇದು ಫೈನಲ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 40,000 ರೂಪಾಯಿ ಆಗುತ್ತೆ. 40,000 ಕಿಲೋಮೀಟರ್ ಓಡಿದೆ. ಓಕೆ, 18,000 ಓಡಿದೆ. 40,000. ಹೌದು, 40,000 ರುಪೀಸ್ ನಿಮ್ ಚಾನಲ್ ಮುಖಾಂತರ ಬಂದ್ರೆ 40,000 ಫೈನಲ್. ಪಾಲಿಶಿಂಗು, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಒಂದು, ನಿಮ್ ಚಾನಲ್ ಮುಖಾಂತರ ಯಾರು ಬರ್ತಾರೆ ಕೊಡೋಣ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಯಾವ್ದು ಸರ್? ಪ್ಲೆಜರ್ ಅಲ್ಲ ಇದು? ಪ್ಲೆಜರ್ 2007 ಮಾಡೋದು ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್, ಇದು ಬಹಳ ಕಮ್ಮಿ ಓಡಿದೆ, ಬ್ಲೂ ಕಲರ್, ಚೆನ್ನಾಗಿದೆ ಗಾಡಿ.
ಫೈನಲ್ ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಒಂದು 22,000 ರೂಪೀಸ್ ಆಗುತ್ತೆ ಸರ್. 22,000 22,000 ಆಗುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್? ಸರ್ ಮೈಲೇಜ್ 40 ಪ್ಲಸ್ ಬರುತ್ತೆ ಸರ್. ಇದು 40 ಪ್ಲಸ್ ಬರುತ್ತೆ ಮೈಲೇಜ್. ಓಕೆ, ನೆಕ್ಸ್ಟ್ ಒಂದು ಜುಪಿಟರ್ ಇದೆ. ಇದು ಡೀಟೇಲ್ 2015 ಮಾಡೆಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಇದು ಇನ್ಶೂರೆನ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಇದನ್ನು ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 36,000 ರೂಪಾಯಿ ಫೈನಲ್ ಆಗುತ್ತೆ ಸರ್. 36,000 ಫೈನಲ್ ಆಗುತ್ತೆ. ಇದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ 50 ಪ್ಲಸ್ ಬರುತ್ತೆ ಸರ್. ಇದು 22,000 ನೋಡಿದೆ. 22,000 ನೋಡಿದೆ. ಮೈಲೇಜ್ 50 ಪ್ಲಸ್ ಬರುತ್ತೆ. ಯೂಶುವಲಿ ಆ ಗಾಡಿ ಮೈಲೇಜ್ ಬಂತಾನೆ ತುಂಬಾ ಜನ ತಗೊಂತಾರೆ. ಪವರ್ ಚೆನ್ನಾಗಿದೆ ಆ ಗಾಡಿಯಲ್ಲಿ. ನೆಕ್ಸ್ಟ್ ಒಂದು ಆಕ್ಟಿವ್ ಬ್ಲಾಕ್ ಕಲರ್ ಇದೆ. ಇದೇ ಡೀಟೇಲ್ಸ್ ಹೇಳಿ ಸರ್. ಸರ್ ಆಕ್ಟಿವ್ 3G. ಇದು 2015, ಎರಡು ಹೊಸ ಟೈರ್ ಇದೆ, ಹೊಸ ಬ್ಯಾಟರಿ ಇದೆ. ಗಾಡಿ ಬಹಳ ಚೆನ್ನಾಗಿದೆ ಸರ್ ಇದು. ಸ್ಕೂಟಿ ಪೆಪ್ಲಸ್ 2010 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಇದು. ಈಗ ಬಹಳ ಚೆನ್ನಾಗಿದೆ. ಸ್ಕೂಟಿ ಪೆಪ್ಲಸ್ ಇದು. ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಇದು ಫೈನಲ್ ಆಗಿ ನಿಮಗೆ 22,000 ರೂಪೀಸ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಆ ಗಾಡಿ? ಸರ್ ಇದು ಓಡಿದೆ ಸರ್ ಅರೌಂಡ್ ನಿಮಗೆ 18,900 ಕಿಲೋಮೀಟರ್ ಓಡಿದೆ ಸರ್. 18,000 ಓಡಿದೆ. ಎಷ್ಟಂದ್ರೆ ಪ್ರೈಸ್? ಸರ್ 22,000 ರೂಪೀಸ್ ಆಗುತ್ತೆ. 22,000 ಫೈನಲ್ ಆಗುತ್ತೆ. 2011 ಮಾಡೆಲ್. ಓಕೆ ಓಕೆ. ಎಷ್ಟು ಮೈಲೇಜ್ ಬರ್ಬೋದು ಸರ್ ಈ ಗಾಡಿ? ಸರ್ ಇದು ನಿಮ್ಗೆ ಸೇಮ್ 50 ಪ್ಲಸ್ ಸಿಗುತ್ತೆ. 50 ಪ್ಲಸ್ ಸಿಗುತ್ತೆ. ಓಕೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು. ಇನ್ನೊಂದು ಪ್ಲೆಜರ್ ಇದೆ. ಇದೇ ಡೀಟೇಲ್ಸ್ ಹೇಳಿ ಸರ್. ಸ್ಕೂಟ್ ಹೀರೋ ಹೋಂಡಾ ಪ್ಲೆಜರ್ ಸರ್, 2014 ಮಾಡೆಲ್. ಓಕೆ. ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ತುಂಬಾ ಚೆನ್ನಾಗಿದೆ. ಇದನ್ನು ತುಂಬಾ ಕಮ್ಮಿ ಓಡಿದೆ. ಅರೌಂಡ್ ಓಡಿದೆ ಸರ್ ಇದು 19,799 ಓಡಿದೆ ಸರ್. 9,000 ಚಿಲ್ಲರೆ ಓಡಿದೆ. ಎಷ್ಟು ಕೋಟ್ ಮಾಡ್ತೀರಾ ಸರ್? ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಇದು ಫೈನಲ್ ಆಗಿ ನೀವು 25,000 ರೂಪೀಸ್ ಆಗುತ್ತೆ. 2014 ಮಾಡೆಲ್. 25,000 ಆಗುತ್ತೆ ಅದು. ಸೊ ನೆಕ್ಸ್ಟ್ ಒಂದು ಇನ್ನೊಂದು ಸ್ಕೂಟಿ ಜಸ್ಟ್ ಇದೆ. ಸೂಪರ್ ಆಗಿ ಕಾಣಿಸ್ತಿದೆ ಇದು. 2019 ಮಾಡೆಲ್ ಸರ್ ಇದು. ಇದು ಬಂದು ಕನ್ವರ್ಷನ್ ವೆಹಿಕಲ್ ಇದು. ಬೌನ್ಸ್ ಇಂದ ಕನ್ವರ್ಟ್ ಆಗಿರೋದು ಗಾಡಿ. ಬೌನ್ಸ್ ಇಂದ ಕನ್ವರ್ಟ್ ಆಗಿರೋದು ಗಾಡಿ ನೋಡ್ತೀವಿ. ಪೇಂಟಿಂಗ್ ಕೂಡ ನಿಮಗೆ, ಪೇಂಟಿಂಗ್ ನಿಮಗೆ, ಸ್ಟಿಕ್ಕರಿಂಗ್, ಎಕ್ಸ್ಟ್ರಾ ಫಿಟ್ಟಿಂಗ್, INDI ನಂಬರ್ ಪ್ಲೇಟ್ಸ್, ಲೇಡೀಸ್ ಫುಟ್ರೆಸ್ಟ್, ಡಬಲ್ ಸೆಟ್ ಕಿ. ಇದು 6,000 ಕಿಲೋಮೀಟರ್ ಓಡಿದೆ. ಓಕೆ ಓಕೆ. ಜೆನ್ಯೂನ್ 6,000 ಕಿಲೋಮೀಟರ್ ಓಡಿದೆ. ಟೈರ್ ಎಲ್ಲ ನೀವು ನೋಡಬಹುದು. ಹೌದು, ಟೈರ್ ಕೂಡ ಹೊಸ ಟೈರ್ ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿದೆ ಸರ್. ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ 43,000 ರೂಪೀಸ್ ಆಗುತ್ತೆ. ಇವಾಗ 43,000 ಫೈನಲ್ ಆಗುತ್ತೆ. ಸೂಪರ್ ಆಗಿದೆ ಕಂಡೀಷನ್, ನೋಡ್ಕೊಬೋದು. ಮೈಲೇಜ್ ತುಂಬಾ ಚೆನ್ನಾಗಿ ಬರ್ತಿದ್ದು. ಸೇಮ್ ಜುಪಿಟರ್ ಇಂಜಿನ್, 110cc. ಓಕೆ ಓಕೆ ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಡೋಣ. ಇದು ಡೀಟೇಲ್ಸ್ ಹೇಳಿ ಸರ್. ಸರ್ 2016 ಮಾಡೆಲ್, TVS ಫಿನಿಕ್ಸ್ ಇದು. ಇದರಲ್ಲಿ ಸೆಲ್ಫ್ ಸ್ಟಾರ್ಟ್, ಮ್ಯಾಗ್ ವೀಲ್, ಡಿಸ್ ಬ್ರೇಕ್, ಡಿಜಿಟಲ್ ಮೀಟರ್, ಗೇರ್, ನೀವು ಯಾವ ಗೇರ್ ಅಲ್ಲಿ ಓಡಿಸ್ತಾರೆ ಅದೆಲ್ಲ ತೋರಿಸುತ್ತೆ ಇದರಲ್ಲಿ. ಹೌದು, ಡಿಜಿಟಲ್ ಮೀಟರ್. 25,000 ಕಿಲೋಮೀಟರ್ ಓಡಿದೆ ಸರ್ ಇದು. ಇದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಸರ್ ಇದು ಫೈನಲ್ ಆಗಿ 35,000 ರೂಪಾಯಿ ಆಗುತ್ತೆ. 35,000 ಫೈನಲ್ ಆಗುತ್ತೆ ಅದು. ಇನ್ನೊಂದು ಪಲ್ಸರ್ 150 ಇದೆ, ಬ್ಲಾಕ್ ಪಲ್ಸರ್ 150. 2008 ಮಾಡೆಲ್ ಸರ್ ಅದು. ಅದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್. ಅದು ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಫೈನಲ್ ಆಗಿ 18,000 ರೂಪೀಸ್ ಕೊಟ್ಬಿಡ್ತೀವಿ ಸರ್. 18,000 ಫೈನಲ್ ಆಗುತ್ತೆ. 2008 ಮಾಡೆಲ್. 2008 ಮಾಡೆಲ್ ಪಲ್ಸರ್ 150 ನೋಡ್ತೀವಿ. 18,000 ರೂಪಾಯಿ ಫೈನಲ್ ಆಗುತ್ತೆ ಅದು. ಸೆಲ್ಫ್ ಸ್ಟಾರ್ಟ್, ಮ್ಯಾಗ್ ವೀಲ್, ಡಿಟಿಎಸ್ ಇಂಜಿನ್. ಸರ್ ಇದು 20,000 ಕಿಲೋಮೀಟರ್ ಓಡಿದೆ. 2008 ಮಾಡಲು ಬಹಳ ತುಂಬಾ ಕಮ್ಮಿ ಓಡಿದೆ. 18,000 ರೂಪೀಸ್ ಫೈನಲ್ ಆಗುತ್ತೆ. 18,000 ರೂಪೀಸ್ ಗೆ ಇಂಜಿನ್ ಕೂಡ ನೋಡಬಹುದು. ಇನ್ನ ಅದು ಹೊಸ ತರನೇ ಇದೆ, ಕಾಣಿಸ್ತಿದೆ ಅದು. ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಒಂದು ಹೀರೋ ಹೋಂಡಾ ಸ್ಪ್ಲೆಂಡರ್ ಇದೆ. ಇದರ ಡೀಟೇಲ್ಸ್ ಹೇಳಿ ಸರ್. ಸರ್ ಅದು 2000 ಒಂದು ಹಳೆ ಒಂದು ಕಸ್ಟಮರ್ ನೋಡಿದ್ವಿ ಅಲ್ಲಿ ಆಕ್ಟಿವ್ ತಗೊಂಡಿರೋರು. ಸೊ ಇವ್ರು ಕೂಡ ನೋಡ್ತಿರ್ಬೋದು, ಇವರು ಯೂಟ್ಯೂಬ್ ಇಂದ ನೋಡಿ ಗಾಡಿ ತಗೊಂಡಿದ್ದಾರೆ. ಸೊ ಹೋಂಡಾ, ಯಾವ್ದು ಹೋಂಡಾ ಶೈನ್ ಗಾಡಿ ಇದು ನೋಡ್ತಿರ್ಬೋದು. ಯಾವಾಗ ಸರ್ ನೋಡಿದ್ ನೀವು ವಿಡಿಯೋ? ಡಿಸೆಂಬರ್ ತಿಂಗಳಲ್ಲಿ ನೋಡಿದ್ದು. ಓಕೆ ಓಕೆ. ಸೊ ಈ ಗಾಡಿ ಅವರು ಡಿಸೆಂಬರ್ ತಿಂಗಳಲ್ಲಿ ವಿಡಿಯೋ ಹಾಕಿರೋದು ನೋಡಿದ್ರು ಆಕ್ಚುಲಿ. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎಷ್ಟು ಹೇಳಿದ್ದು ಸರ್ ವಿಡಿಯೋಲಿ? ವಿಡಿಯೋದಲ್ಲಿ 70 ಹೇಳಿದ್ರು. ಹಾಂ, ಎಷ್ಟಕ್ಕೆ ಮಾಡಿರಿ? 55. ಸೊ ವಿಡಿಯೋಲಿ 70,000 70,000 ಅಂತ ಹೇಳಿದ್ದು. ಇವರು 55 ಮಾಡಿದ್ದಾರೆ. ನೋಡ್ತಿರ್ಬೋದು ಗಾಡಿ ಕೂಡ ಡೆಲಿವರಿ ಮಾಡೋ ಟೈಮಲ್ಲಿ ಹೆಂಗೆಂಗೆ ಮಾಡ್ತಾರಂದರೆ. ಸೊ ನೋಡ್ಬೋದು ಗಾಡಿ ಅಷ್ಟು ಕ್ಲೀನಾಗಿ ಹೊಸ ಥರ ಪಾಲಿಶ್ ಮಾಡಿಕೊಟ್ಟಿದ್ದಾರೆ. ಸೊ ಪಾಲಿಶ್ ಎಲ್ಲ ನೀಟಾಗಿ ಮಾಡಿ ಸರ್ವಿಸ್ ಮಾಡಿ ಕೊಟ್ಟಿದ್ದಾರಲ್ಲ ಸರ್? ಸೂಪರ್ ಮಾಡಿದ್ದಾರೆ. ಸೊ ನೋಡ್ಬೋದು ಗಾಡಿನೂ ಕೂಡ ಹೊಸದಾಗ ಕಾಣಿಸುತ್ತಂಗೆ. ಗಾಡಿ ಶೋರೂಮಿಂದ ಹೆಂಗೆ ತೊಗೊಂಡಿವೋ ಈಚೆ ಅದೇ ಥರನೇ ಕಾಣಿಸ್ತಿದೆ. ಸೊ ನಿಮಗೆ ಕಸ್ಟಮರ್ ಸರ್ವಿಸ್ ಬಗ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತಾ ಸರ್? ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಸೊ ಕಸ್ಟಮರ್ ಕೂಡ ನೋಡ್ತಿರ್ಬೋದು ಅಷ್ಟು ಖುಷಿಯಾಗಿದ್ದಾರೆ. ಎಲ್ಲಿಂದ ಬರ್ತಿರೋದು ಸರ್ ನೀವು? ಬಳ್ಳಾರಿಯಿಂದ ಬಂದಿರೋದು. ಅಲ್ಲಿಂದ ಫೋನ್ ಮಾಡಿಬಿಟ್ಟು ಇಲ್ಲಿ ಬರ್ತೀರಾ? ಹಾಂ. ಸೊ ಗಾಡಿನ ಅಲ್ಲೇ ತೊಗೊಂಡು ಹೋಗ್ತೀರಾ? ಓಕೆ ಓಕೆ. ಸೊ ಇವ್ರು ನಿಮ್ಮ ಹೆಸರು ಸರ್ ಏನಂದ್ರೆ? ನಾಗರಾಜ್. ಸೊ ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತ. ನಿಮ್ಮ ಹೆಸರು ಸರ್? ವೀರೇಶ್.
ವೀರೇಶ್ ಅಂತ. ಸರ್ ನಿಮ್ಮ ಹೆಸರು? ಸೊ ನೀವು ಎಲ್ಲರೂ ಬಳ್ಳಾರಿಯಿಂದ ಬಂದಿರೋದು. ಸೊ ನೋಡ್ತಿರ್ಬೋದು ಇವ್ರ ಫ್ರೆಂಡ್ಸ್ ಎಲ್ಲರೂ ಬಳ್ಳಾರಿಯಿಂದ ಬಂದಿರೋದು ಗಾಡಿ ತೊಗೊಳ್ಳೋಕ್ಕೆ. ಅಷ್ಟು ನೀಟಾಗಿ ಮಾಡಿದ್ದಾರೆ, ಇವರು ಖುಷಿ ಖುಷಿಯಾಗಿ ಹೋಗ್ತಿದ್ದಾರೆ. ಸೊ ಗಾಡಿ ನೋಡ್ತಿರ್ಬೋದು ಇಲ್ಲೇ ಸಾಗರ್ ಆಟೋಮೊಬೈಲ್ಸ್ ಆ್ಯಂಡ್ ಕನ್ಸಲ್ಟೆನ್ಸ್ ಅಂತ ಅಲ್ಲೂ ಒಂದಿದೆ ಮತ್ತು ಇಲ್ಲೂ ಒಂದಿದೆ. ರಿನೋವೇಷನ್ ಆಗ್ತಿದೆ, ಅದು ಶೋರೂಮ್ ನೀಟಾಗಿ ಮಾಡ್ತಿದ್ದಾರೆ. ಸೊ ಇದೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಹಿಂಗೆ ಇರಬೇಕು. ಇವರು ಅದೇ ಥರನೇ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಕೊಡ್ತಾರೆ, ನೋಡ್ಬೋದು. ತ್ರೀ ಮಾಡಲ್ಲು ಓಕೆ, 2003 ಸಿಂಗಲ್ ಓನರ್ ವೆಹಿಕಲ್ಲು. ಇದು ಮೈಲೇಜು ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ. ಚಾಲೆಂಜ್ ಬಂದ್ರೆ ಇದು ಫೈನಲ್ ಆಗಿ ಒಂದು 24,000 ಆಗುತ್ತೆ. 24,000ಗೆ ನಿಮ್ ಸ್ಪ್ಲೆಂಡರ್ ಸಿಗುತ್ತೆ. ಮೈಲೇಜ್ ಕಿಂಗ್ ಅಂತಾನು ಕರೀತಾರೆ. ಟೈರ್ಸ್ ಕೂಡ ಎಲ್ಲ ಸೂಪರ್ ಕಂಡೀಷನ್ ಅಲ್ಲಿ ಇದೆ. ಗಾಡಿ ಕೂಡ ಇದನ್ನು ಕಮ್ಮಿ ಓಡಿದೆ, 35,000 kilometers ಓಡಿದೆ. 35,000 kilometers ಓಡಿದೆ ಓಕೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಸರ್ ಇದು ಗಾಡಿ? ಸರ್ ಸ್ಪ್ಲೆಂಡರ್ NXG ಇದು, 2011 ಮಾಡಲ್. ಓಕೆ, ಸೆಲ್ಫ್ ಸ್ಟಾರ್ಟ್ ಮ್ಯಾಗ್ವೀಲ್ ಎಲ್ಲ ಇರುತ್ತೆ ಇದರಲ್ಲಿ. ಈ ಗಾಡಿನೂ ಬಹಳ ಚೆನ್ನಾಗಿದೆ. ಓಕೆ, ಇದು ಪ್ರೈಸ್ ಎಷ್ಟು ಸರ್? ಸರ್ ಇದು ನಿಮ್ಮ ಚಾನೆಲ್ ಮುಖಾಂತರ ಬಂದ್ರೆ ಫೈನಲ್ ಆಗಿ 32,000 ಆಗ್ಬಿಡುತ್ತೆ ಸರ್. 32,000 ಆಗುತ್ತೆ ಫೈನಲ್. ಅದು ಪೇಂಟ್ ಇರೋದು ಮಾಡಿಸಿರೋದು ಹೆಂಗೆ? ಹೌದು ಸರ್, ಪೇಂಟ್ ಮಾಡಿಸಿರೋದು. ಪೇಂಟ್ ಮಾಡಿಸಿರೋದು ಓಕೆ. ಸೊ ನೆಕ್ಸ್ಟ್ ಇದರದ್ದು ಆಯಿತು, ಈ ಗಾಡಿದು ಪಲ್ಸರ್ ಆಯಿತು. ನೆಕ್ಸ್ಟ್ ಇಲ್ಲಿರೋ ಬಿಟ್ಟು ಗಾಡಿ ಬೇರೆ ಏನಾದ್ರು ಕೇಳಿದ್ರೆ ಹೆಂಗೆ ಸರ್ ತರಿಸ್ಕೊಡ್ತೀರಾ ಹೆಂಗೆ ಸರ್? ಸರ್ ನೆಕ್ಸ್ಟ್ ನೀವು ಯಾವ ಗಾಡಿ ಕೇಳ್ತೀರಾ ಗಾಡಿ ತರಿಸ್ಕೊಳ್ಳೋಣ ಸರ್. ಓಕೆ ಓಕೆ, ಅಂದ್ರೆ ತುಂಬಾ ಹಳೆ ಗಾಡಿಗಳೆಲ್ಲ ಕೇಳಕ್ ಹೋಗ್ಬಿಡಿ. ಕಸ್ಟಮರ್ ಎಲ್ಲ ಹೇಳ್ಬಿಡ್ತೀನಿ, ತುಂಬಾ ಹಳೆ ಗಾಡಿಗಳೆ ನಮ್ಮ ಹತ್ರ ಇರಲ್ಲ. ಬೇಕಂದ್ರೆ ನಿಮ್ಗೆ ಅಷ್ಟೇ ಬೇಕಾದ್ರೆ ನಮ್ಮ ಪವನ್ ಸರ್ ವಿಡಿಯೋ ಕಡೆಯಿಂದ ಬಂದ್ರೆ ಅರೇಂಜ್ ಮಾಡಿ ಕೊಡೋಣ ಬೇಕಂದ್ರೆ. ಓಕೆ ಸರ್, ಇವಾಗ ಬೆಂಗಳೂರಲ್ಲಿ ಬಿಟ್ಟು ಬೇರೆ ಕಡೆ ಇದ್ರೂ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ. ಓಕೆ, ಇವಾಗ ಈ ಗಾಡಿ ಲೋನ್ ಎಲ್ಲ ಆಗುತ್ತಾ ಸರ್? ಹೆಂಗೆ? ಈ ಮಾಡೆಲ್ ಎಲ್ಲ ಲೋನ್ ಆಗಲ್ಲ ಸರ್, ಅಬೌಟ್ 2015 ಮಾಡಲ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಗಾಡಿ ಕ್ಯಾಶ್ ಕೊಟ್ರೆ ಇಮಿಡಿಯೇಟ್ ಗಾಡಿ ಇಮಿಡಿಯೇಟ್ ಕ್ಯಾಶ್ ಸಿಗ್ಬಿಡುತ್ತೆ ಸರ್. ಓಕೆ, ಡಾಕ್ಯುಮೆಂಟೇಷನ್ ಎಲ್ಲ 15-20 days ಆಗುತ್ತೆ. ಓಕೆ, 15-20 days ಆಗುತ್ತೆ. ನೇಮ್ ಚೇಂಜ್ ಮಾಡಕ್ಕೆ ನೇಮ್ ಟ್ರಾನ್ಸ್ಫರ್ ಎಲ್ಲ. ಓಕೆ ಓಕೆ, ಸೊ ಈ ಗಾಡಿಗೆ ನೀವು ನಮ್ಮ ಚಾನೆಲ್ ಇಂದ ಬಂದ್ರೆ ಅದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ರೇಟ್ ಫೈನಲ್ ಕೊಟ್ರೆ ನೀವು ಫ್ರೀ ಪೆಟ್ರೋಲ್ ಅದೆಲ್ಲ ಹಾಕೊಡ್ತೀವಿ. ಫುಲ್ ಟೈಮ್ ಪೆಟ್ರೋಲ್, ಹೆಲ್ಮೆಟ್, ಪಾಲಿಶಿಂಗ್ ಕಂಪ್ಲೀಟ್ ಎಲ್ಲ ಚೆಕ್ ಎಲ್ಲ ಮಾಡ್ಕೊಡೋಣ ಸರ್ ಗಾಡಿ ಎಲ್ಲ. ಓಕೆ ಓಕೆ ಸರ್, ಇವಾಗ ಲೋನ್ ದು ಅಂದ್ರೆ ಇದು ಆಗಲ್ಲ ಅಂದ್ರಿ ನೀವು ಯಾವ ಮಾಡೆಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಬೌಟ್ 2015 ಮಾಡೆಲ್ಲಿಂದ ಲೋನ್ ಆಗುತ್ತೆ. 2015 ಮಾಡೆಲ್ಲಿಂದ ಎಲ್ಲ ಲೋನ್ ಆಗುತ್ತೆ. ಓಕೆ ಸರ್, ಇದು ಶೋರೂಮ್ ಲೊಕೇಶನ್ ಸ್ವಲ್ಪ ಡೀಟೇಲ್ ಎಕ್ಸಾಕ್ಟ್ ಆಗಿ ಹೇಳ್ಬಿಡಿ ಸರ್. ಸರ್ ಇದು ತಿಲಕ್ ನಗರ, ಇದು ಜಯನಗರ ಹತ್ರ ಬರುತ್ತೆ. ಜಯನಗರ ಹತ್ರ ಲ್ಯಾಂಡ್ ಮಾರ್ಕ್ ಅದು ತಿಲಕ್ ನಗರ ಮಾರಿಯಮ್ಮ ಟೆಂಪಲ್ ಹತ್ರ ಬರ್ಬೇಕಾದ್ರೆ ಅದ್ರ ಆಪೋಸಿಟ್ ನಮ್ಮ ಶೋರೂಮ್. ಓಕೆ, ಸೊ ಎರಡು ಶೋರೂಮ್ ಇದೆ, ಆ ಶೋರೂಮ್ ಹೋಗ್ಬೋದು, ಈ ಶೋರೂಮ್ ಬರ್ಬೋದು. ಓಕೆ ಓಕೆ, ಸೊ ನೋಡ್ತಿರ್ಬೋದು ನಿಮ್ಮ ಚಾನೆಲ್ ಕಡೆಯಿಂದ ವಿಡಿಯೋ ನೋಡಿದ್ರೆ ನಿಮ್ಗೆ ಏನಾದ್ರು ಫ್ರೀ ಆಫರ್ಸ್ ಎಲ್ಲ ಬೇಕು ಅಂದ್ರೆ ಅಶೋಕ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಇವರೇ ಇಲ್ಲಿ ಸೇಲ್ಸ್ ಮ್ಯಾನೇಜರ್ ಆಕ್ಚುಲಿ. ಸೊ ನಮ್ಮ ವಿಡಿಯೋಯಿಂದ ಮಾತ್ರ ಬಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಬೋದು ನೀವು. ಇವರೇ ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಇವರೇನಾದ್ರೂ ಇರಲಿಲ್ಲ ಅಂದ್ರೆ ವಿಡಿಯೋ ತೋರಿಸ್ಬಿಟ್ಟು ಇಲ್ಲೇ ಶೋರೂಮಲ್ಲಿ ಇವರು ಓನರ್ ಯಾರು ಇರ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ಬೇಕಾದ್ರೆ. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.